ನೈಸರ್ಗಿಕ ಅಥವಾ ಅಸ್ವಾಭಾವಿಕ ವಿಕೋಪಗಳಲ್ಲಿ ಹೇಗೆ ಜಾಗರೂಕರಾಗಿರಬೇಕು ಮತ್ತು ಪ್ರತಿಕೂಲ ಪರಿಸ್ಥಿತಿಗಳನ್ನು ಹೇಗೆ ಎದುರಿಸಬೇಕು ಚಂಡಮಾರುತಗಳು ಭೂಕಂಪಗಳು ಪ್ರವಾಹಗಳು ಮತ್ತು ಅನಾವೃಷ್ಟಿಗಳ ಸಮಯದಲ್ಲಿ ತಮ್ಮನ್ನು ಹೇಗೆ ಸಂರಕ್ಷಿಸಿಕೊಳ್ಳಬೇಕು ಎಂಬುದರ ಕುರಿತು ಮಾರ್ಗದರ್ಶನ ನೀಡಲು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಅಂಕ್ಲಿಯಲ್ಲಿರುವ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಅಧಿಕಾರಿ ಕಮಲೇಶ್ ಸಿಂಗ್ ಹೇಳಿದರು ಅಂಕ್ಲಿಯಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ವತಿಯಿಂದ ಶಾಲಾ ಸುರಕ್ಷತಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಚಿಕ್ಕೋಡಿ ರಾಯಭಾಗ ಅತಿನಿಯಂತಹ 8 ತಾಲೂಕುಗಳಲ್ಲಿ ತುರ್ತು ಸಂದರ್ಭಗಳಲ್ಲಿ ಪ್ರಥಮ ಚಿಕಿತ್ಸೆಯ ಮಹತ್ವದ ಕುರಿತು ಜನರಲ್ಲಿ ಅರಿವು ಮೂಡಿಸಲು ಕಾರ್ಯಕ್ರಮ ಆಯೋಜಿಸಲಾಗಿದೆ ಮಾರ್ಗದರ್ಶನ ಮಾಡಲಾಗುತ್ತಿದೆ ಎಂದರು नमस्कार, मैं टेंथ इंडिया टेस्ट कमलेश सिंह। हमारी एक टीम यहाँ पे सदलका में कोंडी तहसील बलराम में टीम प्री मानसून ड्यूटी के लिए डिप्लॉयड की गई है। साथ ही हम 27 जून 2022 से 11 जुलाई 2022 तक में आईमैक्स प्रोग्राम किया गया है, जिसमें हम चिकोंडी निपानी रायबाग आठ तहसीलों में जाकर लोगों में अवेयरनेस प्रोग्राम चलाते हैं, जिसमें कम्युनिटी अवेयरनेस प्रोग्राम हो गया और कैपेसिटी बिल्डिंग प्रोग्राम हो गया, साथ ही स्कूल सेफ्टी प्रोग्राम हो गया, जिसमें लोगों को हम फ्लड से कैसे बचा जा सकता है और इम्प्रोवाइज तरीके से कैसे हम फ्लोटिंग डिवाइस तैयार करते हैं। साथ ही MFR के बारे में मेडिकल फर्स्ट रिस्पॉन्डर, अगर कोई भी दुर्घटना हो जाती है या कोई भी हादसा हो जाता है तो लोगों को कैसे, मतलब तुरंत ही हम वहाँ पर कैसे फर्स्ट एड दे के हॉस्पिटल पहुँचा सकते हैं। साथ ही लोगों को फ्लड आने पर, साथ ही अर्थक्वेक हो गया, उसके बाद जैसे तूफान आता है और अगर भूकंप आता है तो हम किस प्रकार से कार्रवाई करते हैं, उसके बारे में लोगों को अवेयर हम ब्रीफ करते हैं। ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಚಿದಂಬರಂ ಕುಲಕರ್ಣಿ, ಕಂದಾಯ ನಿರೀಕ್ಷಕ ಆರ್ಐ ನಾಯ್ಕ್, ಬಿಎಸ್ ಚೌಗುಲೆ, ಉಪ ತಹಶೀಲ್ದಾರರಾದ ಸಿಎಸ್ ಪಾಟೀಲ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೈಲಜಾ ಪಾಟೀಲ್, ಉಪಾಧ್ಯಕ್ಷ ಅಣ್ಣಪ್ಪ ಹರಕೆ, ಚಿದಾನಂದ ಬಸವಪ್ರಭು ಕೋರೆ, ಸಹಕಾರಿ ಸಕ್ಕರೆ ಕಾರ್ಖಾನೆ ಉಪಾಧ್ಯಕ್ಷ ಮಲ್ಲಿಕಾರ್ಜುನ್ ಕೋರೆ, ಗ್ರಾಮ ಪಂಚಾಯತ್ ಸದಸ್ಯ ಸುರೇಶ್ ಪಾಟೀಲ್, ತುಕಾರಾಂ ಪಾಟೀಲ್, ವಿಕ್ರಮ್ ಶಿರಶೇಟ್, ವಿವೇಕ್ ಕಾಮತೆ, ಗ್ರಾಮ ಲೆಕ್ಕಾಧಿಕಾರಿ ಎಸ್ವಿ ಗವಿ, ಗ್ರಾಮಾಭಿವೃದ್ಧಿ ಅಧಿಕಾರಿ ವಿನೋದ್ ಅಸೋದೆ, ಗ್ರಾಮ ಸಹಾಯಕ ತುಕಾರಾಂ ಚೌಹಾಣ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಎಎಸ್ಐ ಸುರೇಂದ್ರ ಪ್ರಾತ್ಯಕ್ಷಿಕೆ ನೀಡಿ ತುರ್ತು ಸಂದರ್ಭದಲ್ಲಿ ನಮ್ಮನ್ನು ಮತ್ತು ಸಂಕಷ್ಟದಲ್ಲಿರುವವರನ್ನು ಹೇಗೆ ಸಂರಕ್ಷಿಸಿಕೊಳ್ಳಬೇಕು ಎಂಬುದರ ಕುರಿತು ಮಾರ್ಗದರ್ಶನ ನೀಡಿದರು. ಅರಣ್ಯ ಇಲಾಖೆ ಹಾಗೂ NDRF ವತಿಯಿಂದ ಗಿಡ ನೆಡಲಾಯಿತು. ICB ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ದೊಂಗುಡಿ ಇವರ ವರದಿ. ಇವತ್ತು 2022 ಸಾಲಿನಲ್ಲಿ ಬರ್ತಕ್ಕಂಥ ಪ್ರಭಾವ ಮುನ್ನೆಚ್ಚರಿಕೆಯಾಗಿ ಇವತ್ತು ಎಂಡ ಮುಖ್ಯವಾಗಿ ಹಾಗೂ ಮುಖ್ಯವಾಗಿ ಒಂದು ಕಾರ್ಯಕ್ರಮವನ್ನು ಸಾಧಿಸಿದ್ದು 2 ಗ್ರಾಮಗಳಲ್ಲಿ ಡ್ರೈವರ್ ಮಾಡಿದ್ದು ಇವತ್ತು ನಾವು 1 ಗ್ರಾಮದಲ್ಲಿ ಏಕೆಂದರೆ ಪ್ರಭಾವಗಳು ಹೆಚ್ಚು ಇದೆ ಮಾಡಿ ಈ ಗ್ರಾಮಗಳಿಗೆ ಬಂದರೆ ಇವತ್ತು ನಾವು ಕಾರ್ಯಕ್ರಮ ಬಹಳ ಒಳ್ಳೆಯ ರೀತಿಯಿಂದ NDRF ತಂಡದವರು ಆಪತ್ಕಾಲೀನ ಸಂದರ್ಭದಲ್ಲಿ ಹೇಗೆ ಜೀವ ಉಳಿಸಿಕೊಳ್ಳಬೇಕು ಅನ್ನೋದು, ಅಥವಾ ಏನಾದರೂ ಭೂಕಂಪ ಆದರೆ, ಪ್ರವಾಹ, ಅತಿವೃಷ್ಟಿ, ಈ ಎಲ್ಲ ಸಂದರ್ಭದಲ್ಲಿ ತುರ್ತುವಾಗಿ ಜೀವ ಉಳಿಸಿಕೊಳ್ಳಲು ಕಾರ್ಯಕ್ರಮ ಭಾಳ ರೀತಿಯನ್ನು ಹೇಳಿದ್ದಾರೆ. ಈ ಕಾರ್ಯಕ್ರಮ ಆಯೋಜಿಸಿದ ತಾಲೂಕಾಡಳಿತಕ್ಕೂ NDRF ತಂಡಕ್ಕೂ ನನ್ನ ಇದು ಒಂದು ವಂದನೆ ಹೇಳುತ್ತಾ, ಪ್ರತಿಯೊಂದು ಇದು ಬರಬಾರ್ದು ಪ್ರವಾಹ ಬಂದಾಗೆಲ್ಲ 2005 ನಾವು ಅಂಕ್ಲಿ ಗ್ರಾಮದವರು, ಇಲ್ಲೇ ಗಂಜಿ ಕೇಂದ್ರ, ಇಲ್ಲಿ ಶಾಲೆಯವರು ಎಲ್ಲ ಸಹಕಾರ ಮಾಡಿ ಕೊಟ್ಟಿದ್ದೀವಿ. ದಯವಿಟ್ಟು ಪ್ರವಾಹ ಬರಬಾರ್ದು, ಬಂದರೂ NDRF ತಂಡಕ್ಕೆ ಕರೆಸಿ ನಾವು ಅದನ್ನು ಎದುರಿಸುವ